ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಿರೋದು ಫಾರ್ ವೃಶ್ಚಿಕ ರಾಶಿರವರಿಗಾಗಿ ಸ್ಕಾರ್ಪಿಯೋ ಫಾರ್ ದ ಮಂತ್ ಆಫ್ ಮೇ 2021 1 to 15 ವೀಕ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ನಾನು ಮಂತ್ಲಿ ರೀಡಿಂಗ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದನ್ನು ಆಲ್ರೆಡಿ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ದಿಸ್ ಈಸ್ ವೀಕ್ಲಿ ರೀಡಿಂಗ್ಸ್, ಆ್ಯಂಡ್ ಈ ರೀಡಿಂಗ್ ತುಂಬ ಜನರಲ್ ಇರುತ್ತೆ. ನಿಮ್ಮ ಎನರ್ಜಿ ಇಲ್ಲ, ನಿಮ್ಮ ಪರ್ಸನ್ ಎನರ್ಜಿ ಬಂದಿರ್ಬೋದು. ಸೊ ಟೇಕ್ ವಾಟ್ ರೆಸೊನೆಂಟ್ ವಿತ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಯಾ, ಫಸ್ಟ್ ನಾನು ನಿಮಗೆ ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿಬಿಟ್ಟು ರೀಡಿಂಗ್ ಕೊಡ್ತೇನೆ ಅಂತ. ನಾನು ಪ್ರೊವೈಡ್ ದಿಸ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಓಕೆ, ಸೊ ನೋಡೋಣ. ನಿಮ್ಮ ಪರ್ಸನ್ ಕಡೆಯಿಂದ ಅಥವಾ ನಿಮ್ಮ ಎನರ್ಜಿ ಏನೇನಾಗಲಿದೆ ಇನ್ ದಿಸ್ ವೀಕ್ ಅಂತ. ಓಕೆ, ಮೇ 1 to 15 ಸ್ಕಾರ್ಪಿಯೋ ಸ್ಟಿಲ್ ಲವ್ ಲೈಫ್ ಮಂತ್ ಆಫ್ ಮೇ 2021. ಇಲ್ಲಿ ಫಸ್ಟ್ ಕಾರ್ಡ್ ನನಗೆ ದ ಹೈ ಪ್ರೆಸ್ಟೇಜ್ ಬಂದಿದೆ, ಆ್ಯಂಡ್ ಫೋರ್ ಆಫ್ ಸಾಟ್ಸ್, ಆ್ಯಂಡ್ ದ ಹೆರೋಫೆಂಟ್, ಸೆವೆನ್ ಆಫ್ ಪ್ಯಾಂಟ್ಸ್, ಏಟ್ ಆಫ್ ಕಪ್ಸ್. ಸೊ ದೀಸ್ ಆರ್ ದ ಕಾರ್ಡ್ಸ್ ವಿಚ್ ಐ ಗಾಟ್. ಬಾಟಮ್ ಆಫ್ ದ ಕಾರ್ಡ್ ಏನಿದೆ, ಸಿಕ್ಸ್ ಆಫ್ ವ್ಯಾಂಡ್ಸ್. ಓಕೆ, ಡೆಫಿನೆಟ್ಲಿ ದೇರ್ ಈಸ್ ಹಿಡನ್ ಎನರ್ಜೀಸ್. ಹಿಡನ್ ಎನರ್ಜೀಸ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಪರ್ಸನ್ ಏನಾದರೂ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದರೆ, ಅಥವಾ ಏನಾದರೂ ಲೈಕ್ ಬೇರೆಯೊಬ್ಬರ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಬರ್ತಾ ಇದ್ದರೆ, ಎನಿಥಿಂಗ್, ಅಥವಾ ನೀವು ಇದು ಮಾಡ್ತಾ ಇದ್ದೀರಾ. ಓಕೆ, ಇಟ್ಸ್ ಯುವರ್ ಎನರ್ಜಿ ಮೇ ಬಿ, ಆರ್ ಯುವರ್ ಪರ್ಸನ್ಸ್ ಯಾರೊಬ್ಬರು ಎನರ್ಜಿ. ಹೈ ಪ್ರೆಸ್ಟೀಜ್ ಕಾರ್ಡ್ ಫಸ್ಟ್ ಬಂದಿರೋದ್ರಿಂದ ಸೈಕಿಕ್, ನೀವು ಸೈಕಿಕ್ ವೇಲಿ ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀರಾ. ಲೈಕ್ ವಾಟ್, ಯಾರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಈ ಪರ್ಸನ್ ನನಗೆ ಏನು ಫೀಲ್ ಮಾಡ್ತಾರೆ, ಆ ಪರ್ಸನ್ ನನಗೆ ಏನು ಫೀಲ್ ಮಾಡ್ತಾರೆ. ಸೊ ಫಸ್ಟ್ ಕಾರ್ಡ್ ಇದು ಬಂದಿರೋದ್ರಿಂದ ಡೆಫಿನೆಟ್ಲಿ ಯು ಆರ್ ಡೀಲಿಂಗ್ ವಿತ್ ಟು ಪೀಪಲ್ ಅಂತ ಹೇಳ್ತೀನಿ, ಅಥವಾ ಟು ಪರ್ಸನ್ಸ್, ಟು ಸಿಚುವೇಷನ್ಸ್ ಕೆಲವೊಬ್ಬರಿಗೆ. ಸೊ ಡೆಫಿನೆಟ್ಲಿ ಹೈ ಪ್ರೆಸ್ಟೀಜ್ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಪರ್ಸನ್ ಹತ್ರ ನೀವು ತುಂಬ ಮ್ಯಾಟರ್ ಹೈಡ್ ಮಾಡ್ತಾ ಇದ್ದೀರಾ ಈ ಮಂತಲ್ಲಿ ಅಥವಾ ಈ ವೀಕಲ್ಲಿ ಸ್ಪೆಷಲಿ ಅಂತ ಹೇಳ್ತೀನಿ. ಆ್ಯಂಡ್ ಫೋರ್ ಆಫ್ ಸಾಟ್ಸ್ ಕೂಡ ಬಂದಿದೆ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಆ್ಯಕ್ಚುಲಿ ನೀವು ಇದೆಲ್ಲ ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಅರ್ಥ. ಐ ಆಮ್ ಫೀಲಿಂಗ್ ದ್ಯಾಟ್ ವಾಂಟೆಡ್ಲಿ ಯು ಆರ್ ನಾಟ್ ಡೂಯಿಂಗ್ ದಿಸ್. ನಿಮಗೇನೋ ಒಂದು ಎನರ್ಜಿ ಫೋರ್ಸ್ ಮಾಡ್ತಾ ಇದೆ, ಲೈಕ್ ಓಕೆ ಐ ಶುಡ್, ಮೇ ಬಿ ಎಕ್ಸಾಂಪಲ್ ಆಫ್ ದಟ್, ನೀವು ಟೂ ಪೀಪಲ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಾ. ಒನ್ ಈಸ್ ಯುವರ್ ಪರ್ಸನ್, ಒನ್ ಮೋರ್ ಈಸ್ ಯುವರ್ ಸಮ್ ನ್ಯೂ ಒನ್. ಮೇ ಬಿ ನೀವು ಅಟ್ರ್ಯಾಕ್ಟ್ ಆಗ್ತಿದ್ದೀರಾ ಅವರಿಂದ, ಯಾ ದೇರ್ ಇಸ್ ಸಮ್ಥಿಂಗ್ ಲೈಕ್, ಜಸ್ಟ್ ಬಿಕಾಸ್ ನೀವು ಅಲೋನ್ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ, ಯು ನೀಡ್ ಸಮ್ ಒನ್ ಟು ಲವ್. ಅದಕ್ಕೆ ಈ ಒಂದು ರೀಸನಿಂದನೂ ನೀವು ಅಟ್ರ್ಯಾಕ್ಟ್ ಆಗ್ತಿದ್ದೀರಾ ಅನಿಸ್ತಾ ಇದೆ. ಸೊ ಇಟ್ಸ್ ನಾಟ್ ಲೈಕ್ ನೀವು ಬೇಕು ಅಂತ ಮಾಡ್ತಾ ಇಲ್ಲ, ಫೋರ್ ಆಫ್ ಸಾಟ್ಸ್ ಇರೋದ್ರಿಂದ ನೀವು ಅಲೋನೇ ಇದ್ದೀರಾ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ನೀವು ಪ್ರೇ ಮಾಡ್ತಾ ಇದ್ದೀರಾ ಲೈಕ್, ಈ ಥರ ಎಲ್ಲ ನನ್ನ ಲೈಫಲ್ಲಿ ಆಗಬಾರ್ದು, ನಾನು ಇದರಿಂದ ಹೊರಗೆ ಬರಬೇಕು ಅಂತ. ಸೊ ಯು ಆರ್ ಪ್ರೇಯಿಂಗ್ ಫಾರ್ ಯುವರ್ ಸೆಲ್ಫ್, ಅಥವಾ ನೀವು ಹೀಲ್ ಆಗೋಕೆ ಟ್ರೈ ಮಾಡ್ತಿದ್ದೀರಾ ಅಂತಲೂ ಅನಿಸ್ತಾ ಇದೆ ಕೆಲವೊಬ್ಬರಿಗೆ. ಆ್ಯಂಡ್ ದ ಹೀರೋಫ್ರೆಂಡ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ವಿತ್ ಇನ್ ಯು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು, ನಿಮ್ಮಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಅದನ್ನು ನೀವು ಫೈಂಡ್ ಔಟ್ ಮಾಡ್ತಿದ್ದೀರಾ. ಕೆಲವೊಬ್ಬರು ಟ್ಯಾರೋ ಕಾರ್ಡಿಂದ, ಮೇ ಬಿ ಇಲ್ಲಿ ಟ್ಯಾರೋ ರೀಡರ್ಸ್ ಕೂಡ ಇದ್ದೀರಾ ಅಂತ ನನಗೆ ಎನರ್ಜಿ ಸಿಗ್ತಾ ಇದೆ. ಮೇ ಬಿ ಯು ಆರ್ ಅ ಟ್ಯಾರೋ ರೀಡರ್, ಇಲ್ಲ ನಿಮ್ಮ ಪರ್ಸನ್ ಟ್ಯಾರೋ ರೀಡಿಂಗ್ ಮಾಡ್ತಿರ್ತಾರೆ, ಇಲ್ಲ ನಿಮ್ಮ ಪರ್ಸನ್ ಅಥವಾ ನೀವು ಯಾರೋ ಟ್ಯಾರೋ ರೀಡಿಂಗ್ ಮೂಲಕ ಕೆಲವು ಡೀಟೇಲ್ಸ್ಗಳನ್ನು ಈ ವೀಕಲ್ಲಿ ಸ್ಪೆಷಲಿ ಪಡ್ಕೋತಾ ಇದ್ದೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ಅಸ್ಟ್ರಾಲಜಿ ಮೂಲಕವೂ ಪಡ್ಕೋತಾ ಇದ್ದೀರಾ. ಡೆಫಿನೆಟ್ಲಿ ದಿಸ್ ಕಾರ್ಡ್ ಇಸ್ ದೇರ್. ಆ್ಯಂಡ್ ದ ಹೀರೋಫ್ರೆಂಡ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಏನೋ ಒಂದು ಪೂಜೆ ನಡೀತಿದೆ, ಏನೋ ಕಾರ್ಯಕ್ರಮ ನಡೀತಿದೆ ಮನೆಯಲ್ಲಿ. ಆ್ಯಂಡ್ ಯು ಆರ್ ಡೂಯಿಂಗ್ ಸಮ್ಥಿಂಗ್ ಲೈಕ್ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಏನೋ ಒಂದು ಕಾರ್ಯ ನಡೆಸ್ತಾ ಇದ್ದೀರಾ. ನೀವು ಹೀರೋಫ್ರೆಂಡ್ ಕಾರ್ಡ್ ಆಲ್ಸೋ ಶೋಸ್ ಲೈಕ್ ತುಂಬ ಲೈಫಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಫೈನಲಿ ಸೊಲ್ಯೂಷನ್ಸ್ ಬೇಕಾಗಿದೆ, ಅದನ್ನು ಹುಡುಕ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಸೆವೆನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಸ್ವಲ್ಪ ಅಗ್ರೆಸಿವ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮೇಲೆ ನಿಮಗೆ ಬೇಗ ಬೇಕಂತ ಕೋಪ ಬರ್ತಿರ್ಬೋದು, ಇಲ್ಲ ನೀವು ವಾಂಟೆಡ್ಲಿ ಅವ್ರನ್ನ ಸಿಟ್ ಮಾಡಿಕೊಂಡು ಅದೊಂದು ಲೈಕ್ ವೇ ಅನ್ನೋದು ನೀವು ಬ್ಲಾಕ್ ಮಾಡಬೇಕಂತ ಇದ್ದೀರಾ ಅಂತ ಅನಿಸ್ತದೆ. ಅಥವಾ ಬ್ಲಾಕ್ ಮಾಡೋದಿಲ್ಲ ಅಂದರೆ ಲೈಕ್ ಬ್ಲಾಕಿಂಗ್ ಓವರ್ ವಾಟ್ಸ್ಆ್ಯಪ್, ಓನ್ ಫೋನ್ ಕಾಲ್ಸ್, ಆರ್ ಸಮ್ವೇರ್, ಅಂದರೆ ಬ್ಲಾಕ್ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸಿಟ್ಟಲ್ಲಿ ಅಂತಲೂ ಅನಿಸ್ತಾ ಇದೆ. ಆರ್ ಯುವರ್ ಪ್ರೆಷರ್ ಇದೆ, ತುಂಬ ಹೆವಿ ಪ್ರೆಷರ್ ಇದೆ ನಿಮ್ಮ ಮೇಲೆ ಅಂತಲೂ ಅನಿಸ್ತಾ ಇದೆ ಕೆಲವೊಬ್ಬರಿಗೆ. ಯು ಹ್ಯಾವ್ ಥಿಂಕಿಂಗ್ ಬಿಕಾಸ್ ಒಂದೇ ಪರ್ಸನ್ ಜೊತೆ, ಒಂದೇ ಸಿಚುವೇಶನ್ ಜೊತೆ ಡೀಲ್ ಮಾಡ್ತಾ ಇರೋರು
ಎರಡೆರಡು ಸಿಚುವೇಷನ್ ಅಥವಾ ಎರಡೆರಡು ಪರ್ಸನ್ಸ್ ಜೊತೆ ಡೀಲ್ ಮಾಡ್ತಿರೋರು ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಒಂದೇ ಸಿಚುವೇಷನಲ್ಲಿರೋರು ದೇ ವಿಲ್ ಬಿ ಲೈಕ್ ವೆರಿ ಕೂಲ್ ಆ್ಯಂಡ್ ರಿಲ್ಯಾಕ್ಸ್ಡ್, ಓಕೆ, ದೇ ಕ್ಯಾನ್ ಹ್ಯಾಂಡಲ್ ಲೈಕ್ ಎನಿಥಿಂಗ್ ಬಿಕಾಸ್ ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ. ಟೂ ಸಿಚುವೇಷನಲ್ಲಿ ಈ ಪರ್ಸನ್ ಬಗ್ಗೆ ಇವ್ರಿಗೆ ಗೊತ್ತಿರಲ್ಲ, ಈ ಪರ್ಸನ್ ಬಗ್ಗೆ ಇವ್ರಿಗೆ ಗೊತ್ತಿರಲ್ಲ. ಸೊ ಮೆಂಟೈನ್ ತುಂಬ ಇದನ್ನ ಮಾಡಬೇಕಾಗತ್ತೆ. ಸೊ ಅಗ್ರೆಸಿವ್ ಎನರ್ಜಿ ಕೂಡ ಬರ್ತಾ ಇದೆ, ಮೇ ಬಿ ಬ್ಲಾಕಿಂಗ್ ಸಮೋನ್ ಅನ್ನಿಸ್ತಾ ಇದೆ, ಏಟ್ ಆಫ್ ಕಪ್ಸ್ ಇದೆ, ಯು ಆರ್ ಫೀಲಿಂಗ್ ಯುವರ್ ಸೆಲ್ಫ್ ಲೈಕ್ ನಮ್ಮ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು, ಐ ಥಿಂಕ್ ನಾನಾಗೆ ನಾನೇನೋ ಒಂದು ಮೂವ್ ಆನ್ ಮಾಡ್ಕೋತಾ ಇದ್ದೀನೇನೋ, ನನ್ನ ಮೂಡ್ ಏನಾದರೂ ಈ ಥರ ಪದೇ ಪದೇ ಚೇಂಜ್ ಆಗ್ತಾ ಇದೆ, ಐ ಡೋಂಟ್ ನೋ ಅಂತ ನೀವು ಸ್ವಲ್ಪ ಸ್ಪೇಸ್ ತೊಗೋತಾ ಇದ್ದೀರ. ಮೇ ಬಿ ಈ ಫುಲ್ 1 ವೀಕ್ ಯು ವಾಂಟ್ ಸ್ಪೇಸ್, ಕೆಲವೊಬ್ಬರಿಗೆ 8 ದಿನ, ಕೆಲವೊಬ್ಬರಿಗೆ ಕೆಲವು ಟೈಮ್, ಲೈಕ್ ಸಮ್ ಟೈಮ್ ಯು ವಾಂಟ್ ಟು ಸ್ಪೆಂಡ್ ಯುವರ್ ಸೆಲ್ಫ್, ಅಂದರೆ ಅಲೋನ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಅಂಥೇಳಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಸೊ ದ್ಯಾಟ್ ಯು ವಿಲ್ ಡಿಸೈಡ್, ಅದಕ್ಕೆ ನೀವೇನಾದರೂ ಒಂದು ಡಿಸಿಷನ್ ಮಾಡ್ತೀರಾ, ಹೌದು ನನಗೆ ಏನು ಮಾಡಬೇಕು, ಲೈಕ್ ವಾಟ್ ಈಸ್ ಕರೆಕ್ಟ್ ಫಾರ್ ಮೀ ಅಂತ ನೀವು ಡಿಸಿಷನ್ ತೊಗೋತೀರಾ. ಐ ಥಿಂಕ್ ರಿಲೇಷನ್ಶಿಪ್ ವೈಸ್ ಹೇಳಬೇಕಂದ್ರೆ ಎವ್ರಿಥಿಂಗ್ ಈಸ್ ಫೈನ್ ಅನಿಸ್ತಾ ಇದೆ 8 ಆಫ್ ಕಪ್ಸ್ ಇರೋದ್ರಿಂದ, ಬಟ್ ನಿಮ್ಮ ಮೂಡ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಆರ್ ಯು ಆರ್ ವೆರಿ ಇಮೋಷ್ನಲ್ ಪರ್ಸನ್, ಒನ್ ಟೈಮ್ ಯಾವತ್ತೆ ಆದರೂ ನೀವು ಕಮಿಟ್ ಆಗಿಬಿಟ್ರೆ ಡೆಫಿನೆಟ್ಲಿ ನೀವು ಅದು ಕಮಿಟ್ಮೆಂಟನ್ನು ತುಂಬ ಈಸಿಯಾಗಿ ಬಿಟ್ಕೊಡೋದಿಲ್ಲ, ಹಾಗೂ ಅನಿಸ್ತಾ ಇದೆ. ಸೊ ಸಿಕ್ಸ್ ಆಫ್ ವ್ಯಾಂಡ್ಸ್ ಬಾಟಮ್ ಆಫ್ ದ ಕಾರ್ಡ್ ಬಂದಿರೋದ್ರಿಂದ ಯು ನೋ ಆ್ಯಕ್ಚುಲಿ ನಿಮಗೆ ಗೊತ್ತಿದೆ, ಲೈಕ್ ಎಕ್ಸಾಕ್ಟ್ಲಿ ನಾನು ಯಾರ ಜೊತೆ ಇರಬೇಕು, ನನ್ನ ಮದುವೆ ಯಾರ ಜೊತೆ ಆಗಬೇಕು, ಎವ್ರಿಥಿಂಗ್ ಯು ನೋ, ಬಟ್ ಸ್ಟಿಲ್ ಯು ಆರ್ ಡೂಯಿಂಗ್ ದ ಮಿಸ್ಟೇಕ್. ಸೊ ನಾ ಈಗ ನೀವು ಡಿಸೈಡ್ ಮಾಡ್ಕೊಂಬಿಟ್ಟು ಯು ಆರ್ ಜಸ್ಟ್ ಸ್ಟ್ಯಾಂಡಿಂಗ್, ಇಟ್ಸ್ ಲೈಕ್ ಯು ಆರ್ ಸಿಂಪ್ಲಿ ಸ್ಟ್ಯಾಂಡಿಂಗ್ ಇನ್ ಒನ್ ಪ್ಲೇಸ್, ನೀವು ಏನು ಆ್ಯಕ್ಷನ್ ತೊಗೋತಾ ಇಲ್ಲ, ನಿಮ್ಮ ಡೆಸ್ಟಿನೇಷನ್ ಏನೋ ದೂರ ಇದೆ, ನೀವಿನ್ನೂ ರೀಚ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಯುವರ್ ಡೆಸ್ಟಿನೇಷನ್, ನೀವಿನ್ನೂ ಇಲ್ಲೇ ಇದ್ದೀರಾ, ನೀವಿನ್ನೂ ರೀಚ್ ಆಗಿಲ್ಲ ಅಲ್ಲಿ, ಓಕೆ. ಸೊ ಯು ಆರ್ ಟೇಕಿಂಗ್ ಟೈಮ್ ಟು ರೀಚ್ ದೇರ್ ಅಂತ ಅನಿಸ್ತಾ ಇದೆ. ಸೊ ದಿಸ್ ಈಸ್ ಯುವರ್ ರೀಡಿಂಗ್, ಐ ಡೋಂಟ್ ನೋ, ಸಮ್ವಾಟ್ ಒಂದು ಬೇರೆ ಥರನೇ ಫೀಲಿಂಗ್ಸ್ ಇದೆ. ನಿಮ್ಮ ಪರ್ಸನ್, ಓಕೆ, ಸ್ಕಾರ್ಪಿಯೋ ನೀವಾಗಿರ್ತೀರ. ಸೊ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜಸ್ ನೋಡೋಣ, ಅವ್ರ ಮೆಸೇಜಸ್ ಏನಿದೆ ನಿಮಗೋಸ್ಕರ. ಲವ್ ಮೆಸೇಜಸ್, ಪ್ಲೀಸ್ ಲಿಸನ್ ಟು ಮೈ, ವಾಟ್ ಮೆಸೇಜಸ್ ಯು ವಾಂಟ್ ಟು ಪ್ರೊವೈಡ್ ಫಾರ್ ಸ್ಕಾರ್ಪಿಯೋಸ್. ನಮ್ಮ ಸ್ಕಾರ್ಪಿಯೋ ಪರ್ಸನ್, ಥ್ಯಾಂಕ್ ಯು, ಐ ಫೇಲ್ ಟು ಟೇಕ್ ಓನ್ಲಿ ದೀಸ್ 3 ಮೆಸೇಜಸ್, ಅದಕ್ಕೆ ಸ್ಟಾಪ್ ಮಾಡಿದೆ. ನೋಡೋಣ ಏನಿದೆ ಅಂತ. ಟಾಕ್ ಟು ಮೀ ಅಂತ ಬಂದಿದೆ ಫಸ್ಟ್ ಮೆಸೇಜ್. ಐ ಥಿಂಕ್ ನೀವು ನಿಮ್ಮ ಪರ್ಸನ್ ಜೊತೆ ನಿಮ್ಮ ಮಾತಾಡ್ತಿಲ್ಲ, ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ಲೈಕ್ ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಅವ್ರಿಗೆ ಅವಾಯ್ಡ್ ಮಾಡ್ತಿದ್ದೀರಾ. 2 ಪರ್ಸನ್ಸ್ ಹಿಯರ್, ಐ ಡೋಂಟ್ ನೋ ಅಬೌಟ್ ಎಕ್ಸಾಕ್ಟ್ಲಿ ವಿಚ್ ಪರ್ಸನ್ ಮೆಸೇಜ್ ದಿಸ್ ಈಸ್. ಈ ಥರ ಡೀಲಿಂಗ್ ಇದ್ದಾಗ ತುಂಬ ಎನರ್ಜೀಸ್ ಬಂದ್ಬಿಡುತ್ತೆ. ಸೊ ನಿಮ್ಮ ಪರ್ಸನ್ಗೆ ನೀವು ಬೇಗ ಬೇಕಂತ ಅವಾಯ್ಡ್ ಮಾಡ್ತಿದ್ದೀರಾ, ಬ್ಲಾಕ್ ಮಾಡ್ತಿದ್ದೀರಾ, ಅವ್ರ ಶೋಯಿಂಗ್ ಲೈಕ್ ಯು ಡೋಂಟ್ ಟು ಟಾಕ್ ಟು ದೆಮ್. ಸೊ ಅವ್ರು ನಿಮಗೆ ಮಾತಾಡಿ ನನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಡೂ ಐ ವಾಂಟ್, ಐ ಆಮ್ ಸೋ ಕನ್ಫ್ಯೂಸ್ಡ್. ನಾನು ಆಲ್ರೆಡಿ ಹೇಳಿದೆ, ನೀವು ತುಂಬ ಕನ್ಫ್ಯೂಸ್ ಇದ್ದೀರಾ ಲೈಕ್ ನನಗೆ ಏನು ಬೇಕಾಗಿದೆ, ನನ್ನ ಲೈಫಲ್ಲಿ ಏನು ನಾನು ಮಾಡಬೇಕಾಗಿದೆ ಅಂತ ತುಂಬ ಕನ್ಫ್ಯೂಷನಲ್ಲಿ ಇರ್ದಿರಾ ನೀವು ಅಂತ ತೋರಿಸ್ತಾ ಇದೆ. ಓ, ದೇ ಇಸ್ 4 ಮೆಸೇಜಸ್, ನಾಟ್ 3, ಅದರಲ್ಲಿ ಇನ್ನೊಂದು ಮೆಸೇಜ್ ಇತ್ತು, ಐ ನೆವರ್ ನೋಟಿಸ್ಡ್ ಇಟ್. ಫೈನ್, ಥ್ಯಾಂಕ್ ಗಾಡ್, ಎವ್ರಿ ಗಾಡ್, ಓಕೆ, ಐ ಆಮ್ ರಿಯಲಿ ಸಾರಿ ಅಂತಲೂ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಸಾರಿ ಅಂತ ಹೇಳಬೇಕಂತಿದ್ದಾರೆ. ನೋಡಿ, ಸಾರಿ ಅಂತ ಹೇಳ್ತೇನೆ, ಡೆಫಿನೆಟ್ಲಿ ಹೇಳಬೇಕಂತಿದ್ದಾರೆ, ಹೇಳ್ತಾರೋ ಇಲ್ಲೋ ದಟ್ ಈಸ್ ನಾಟ್ ಶ್ಯೂರ್, ಬಿಕಾಸ್ ಅವ್ರ ಇನ್ನರ್ ಮೆಸೇಜ್ ಆಗಿರುತ್ತೆ ನಾನು ಹೇಳ್ತಿರೋದು. ಇದು ಸೀಕ್ರೆಟ್ ಮೆಸೇಜ್ ಆಗಿರುತ್ತೆ, ಬಿಕಾಸ್ ದೇ ಆರ್ ಹೈಡಿಂಗ್ ಸಮಥಿಂಗ್ ಫಾರ್ ಶ್ಯೂರ್. ಏನು ಹೈಡ್ ಆಗ್ತಾ ಇದೆ ಇಲ್ಲಿ, ಅಥವಾ ನೀವು ಹೈಡ್ ಮಾಡ್ತಿದ್ದೀರಾ ಅವರು, ಬಟ್ ಡೆಫಿನೆಟ್ಲಿ ಅವ್ರು ನಿಮಗೆ ಸಾರಿ ಹೇಳಬೇಕಂತ ಇದ್ದಾರೆ. ನೌ ಇಟ್ಸ್ ನಾಟ್ ದ ಟೈಮ್, ಸೊ ವೆಯ್ಟ್. ಮೇ ಬಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಈಗ ಸರಿಯಾದ ಟೈಮ್ ಇನ್ನೂ ಬಂದಿಲ್ಲ, ಆ ಟೈಮ್ ಬಂದಾಗ ನಾನೇ ಹೇಳ್ತೀನಿ, ವೆಯ್ಟ್ ಮಾಡಿ ಪ್ಲೀಸ್ ಅಂತ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್, ಐ ಸ್ಟೇಕ್ ಹೇರ್.